ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ತತ್ಕಾಲ್ ವಿಶೇಷ ಟ್ರೈನ್ ಸೇವಾ ಅವಧಿ ವಿಸ್ತರಿಸಲು ದಕ್ಷಿಣ ಪಶ್ಚಿಮ ರೈಲ್ವೆ ಆದೇಶಿಸಿದೆ. ಇತ್ತೀಚೆಗೆ ಚಾಲನೆ ನೀಡಲಾದ ಟ್ರೈನ್ಗೆ ಪ್ರಯಾಣಿಕರ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಟ್ರೈನ್ ರಾತ್ರಿ 9:00 ಹೊರಟು ರಾಜಧಾನಿ ಮತ್ತು ಉಪರಾಜಧಾನಿ ಪರಸ್ಪರ ಮಾರ್ಗದ ಹಂತಕ್ಕೆ ಬೆಳಗಿನ 7:00 ತಲುಪುತ್ತದೆ. ಲೋಂಡಾ ಹುಬ್ಬಳ್ಳಿ ಅರಸೀಕೆರೆ ತುಮಕೂರು ಬೆಂಗಳೂರು ಟ್ರೈನ್ಗೆ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಅಭೂತಪೂರ್ವ ಚಾಲನೆ ನೀಡಿದ್ದರು. ಜುಲೈ 30 ಅಕ್ಟೋಬರ್ 31 ಟ್ರೈನ್ ಸೇವೆ ವಿಸ್ತರಿಸಲಾಗಿದ್ದು ಬೆಂಗಳೂರು ನಗರ ಕೆಎಸ್ಆರ್ ಸ್ಟೇಷನ್ಗೆ ಸರಿಯಾಗಿ 7:00 ತಲುಪುತ್ತದೆ. 1 AC 2 Tier, 2 AC 3 Tier, 7 Second Class Sleeper Coach, 2 General Second Class, 2 Second Class Luggage ಮತ್ತು ಬ್ರೇಕ್ ವ್ಯಾನ್ ಹೊಂದಿದೆ. ಪ್ರಯಾಣಿಕರು ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಸೇವೆ ಸದುಪಯೋಗ ಪಡೆದುಕೊಳ್ಳುವಂತೆ ಭಾರತೀಯ ರೈಲ್ವೆ ಕೋರಿದೆ. ಮೈತ್ರಿ ಸರ್ಕಾರದ ಸಂಖ್ಯಾಬಲ ಅಲ್ಪಮತಕ್ಕೆ ಕುಸಿದಿದೆ. ಈ ಹಿನ್ನೆಲೆ ಸಿಎಂ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಶಾಸಕರು ಪ್ರತಿಭಟನೆ ನಡೆಸಿದರು. ವಿಧಾನಸೌಧ ಹಾಗೂ ವಿಕಾಸಸೌಧದ ಮಧ್ಯದಲ್ಲಿರುವ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅನಿಲ್ ಬೆಣಕಿ ಮತ್ತು ಅಭಯ್ ಪಾಟೀಲ್ ಕೂಡ ಉಪಸ್ಥಿತರಿದ್ದರು. ಊರ್ವಶಿ ಅನ್ನೋ ಸೂಪರ್ ಹಿಟ್ ಹಾಡಿಗೆ ಕಿಚ್ಚ, ಪ್ರಭುದೇವ, ಸಲ್ಲೂ ಮೂವರು ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಜೊತೆಯಲ್ಲಿ ವರ್ಧಖಾನ್ ಕೂಡ ಸಾಥ್ ನೀಡಿದ್ದಾರೆ. ಸದ್ಯ ಬೊಮ್ಮಾಟಾಗಿರೋ ಡಾನ್ಸ್ ವಿಡಿಯೋವನ್ನು ಸಲ್ಲೂ ತಮ್ಮ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದು ಡಾನ್ಸ್ ಮಾಸ್ಟರ್ನಿಂದ ನಮಗೆ ನೃತ್ಯ ತರಬೇತಿ ಅಂತ ಬರೆದುಕೊಂಡಿದ್ದಾರೆ. ಇತ್ತೀಚೆಗೆ ಉಪ್ಪಿ ಐ ಲವ್ ಯು ಸಿನಿಮಾದಲ್ಲಿ ಉಪ್ಪಿಯ ಸ್ಟೆಪ್ ಅನ್ನು ನಾವು ಡಾನ್ಸ್ ಕಲಿಯೋಕೆ ಶುರು ಮಾಡಬೇಕು ಅಂತ ಹೇಳಿ ಅಭಿಮಾನಿಗಳ ಹುಬ್ಬೇರುವಂತೆ ಮಾಡಿತ್ತು. ಇದೀಗ ಪ್ರಭುದೇವರ ಜೊತೆ ಸೇರಿ ಕಿಚ್ಚ ಭರ್ಜರಿಗೆ ಸ್ಟೆಪ್ ಹಾಕೋದನ್ನು ಕಲ್ತಿದ್ದಾರೆ. ಸದ್ಯ ಸ್ಟಾರ್ಗಳ ವಿಡಿಯೋ ಕಂಡು ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಅಂಗನವಾಡಿ ಮತ್ತು ಖಾಸಗಿ ಕಿಂಡರ್ ಗಾರ್ಡನ್ ಶಾಲೆಗಳ ಜಟಾಪಟಿ ಮುಂದುವರೆದಿದೆ. ಅಂಗನವಾಡಿಗಳಲ್ಲಿ ಖಾಸಗಿ ಶಾಲೆಗಳಿಗೆ ವಿರುದ್ಧವಾಗಿ ಸ್ಪರ್ಧಿಸಲಾಗದೆ ಇಂಗ್ಲಿಷ್ ಮಾಧ್ಯಮದತ್ತ ಮಾರು ಹೋದ ಪಾಲಕರಿಂದ ಚಿಂತಾಕ್ರಾಂತರಾಗಿರುವ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೋಳು ಸದ್ಯ ಕೇಳುವವರೇ ಇಲ್ಲದಂತಾಗಿದೆ. ಇಂದು ಬೆಳಗಾವಿ ಜಿಲ್ಲೆಯ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಸೇರಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಳೆಯನ್ನು ಲೆಕ್ಕಿಸದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಿಂದಾಗಿ ನಗರದಲ್ಲಿ 3 ಗಂಟೆಗಳ ಕಾಲ ನಗರವಾಸಿಗಳು ಟ್ರಾಫಿಕ್ ಸಮಸ್ಯೆ ಎದುರಿಸಬೇಕಾಯಿತು. ಟ್ರಾಫಿಕ್ ತಿಳಿಗೊಳಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ನಡೆಸಿದ 3 ಗ್ರಾಮ ವಾಸ್ತವ್ಯಗಳ ಸಂದರ್ಭದಲ್ಲಿ ಆರೋಗ್ಯ ಮತ್ತಿತರ ಸಮಸ್ಯೆಗಳ ಕುರಿತು ಸಲ್ಲಿಸಿದ ಅಹವಾಲುಗಳ ಪೈಕಿ 89 ಜನರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 70.60 ಲಕ್ಷ ರೂಪಾಯಿ ನೆರವು ನೀಡಲಾಗಿದೆ. ಯಾದಗಿರಿ ಜಿಲ್ಲೆಯ ಚಂಡರಕಿ ಗ್ರಾಮದಲ್ಲಿ 45 ಅರ್ಜಿದಾರರಿಗೆ 30,20,588 ರೂಪಾಯಿ, ರಾಯಚೂರು ಜಿಲ್ಲೆಯ ಕರೇಗುಡ್ಡ ಗ್ರಾಮದಲ್ಲಿ 28 ಜನರಿಗೆ 19,94,890 ರೂಪಾಯಿ ಹಾಗೂ ಬೀದರ್ ಜಿಲ್ಲೆಯ ಉಜಳಂಬ ಗ್ರಾಮದಲ್ಲಿ 16 ಜನರಿಗೆ 1,87,94,557 ರೂಪಾಯಿ ನೆರವು ನೀಡಲು ಮುಖ್ಯಮಂತ್ರಿಗಳು ಮಂಜೂರಾತಿ ನೀಡಿದ್ದಾರೆ. ಈ ಫಲಾನುಭವಿಗಳು ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ಮೂತ್ರಪಿಂಡ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ ಮತ್ತಿತರ ವೈದ್ಯಕೀಯ ಸೌಲಭ್ಯಗಳು ಹಾಗೂ ಆರ್ಥಿಕ ನೆರವು ಕೋರಿ ಅರ್ಜಿ ಸಲ್ಲಿಸಿದ್ದರು.